ಜಿಯೋ ಏರ್ಟೆಲ್ ವೊಡಾಫೋನ್ ಐಡಿಯಾ ಇನ್ನಿತರೆ ಯಾವುದೇ ನೆಟ್ವರ್ಕಿಂದ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಆಗ್ತೀನಿ ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಅಂಥವ್ರಿಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು ಹೌದು ಜಿಯೋ ಮತ್ತು ಏರ್ಟೆಲ್ ವಡಾಫೋನ್ ಇನ್ನಿತರ ಯಾವುದೇ ನೆಟ್ವರ್ಕ್ಗಳು ಇದೀಗ ಟ್ವೆಂಟಿ ಫೈವ್ ಪರ್ಸೆಂಟ್ ಹೈಕ್ ಮಾಡಾದ್ಮೇಲೆ ಇದೀಗ ಎಲ್ಲ ಗ್ರಾಹಕರು ಕೂಡ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಆಗ್ತಿದ್ದಾರೆ ಆದರೆ ಬಿ ಎಸ್ ಎನ್ ಎಲ್ನಲ್ಲಿ ಒಂದು ತೊಂದರೆ ಇದೆ ಅದೇನಪ್ಪ ಅಂತ ಅಂದರೆ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಎಲ್ಲ ಏರಿಯಾದಲ್ಲೂ ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡೋಲ್ಲ ಲೈಕ್ ಈಗ ಏರ್ಟೆಲ್ ಕೊಡ್ತಿರೋ ಹಾಗೆ ಜಿಯೋ ಕೊಡ್ತಿರೋ ಹಾಗೆ ಸ್ಪೀಡ್ ಆಗಿರ್ಬೋದು ನೆಟ್ವರ್ಕ್ ಕನೆಕ್ಟಿವಿಟಿ ಆಗಿರ್ಬೋದು ಅಷ್ಟೊಂದು ಕರೆಕ್ಟಾಗಿ ಸಿಗೋಲ್ಲ ಹಾಗಾದರೆ ನಿಮ್ಮ ಏರಿಯಾದಲ್ಲಿ ಬಿ ಎಸ್ ಎಲ್ಲು ಹೇಗೆ ಪ್ರಫಾರ್ಮೆನ್ಸ್ ಮಾಡುತ್ತೆ ಟೂ ಜಿ ಸಿಗುತ್ತಾ ತ್ರೀ ಜಿ ಸಿಗುತ್ತಾ ಫೈ ಜಿ ಸಿಗುತ್ತಾ ಹೇಗೆ ಚೆಕ್ ಮಾಡ್ಕೊಳ್ಳೋದು ಬಿ ಎಸ್ ಎಲ್ ಸಿಮ್ ತಗೊಳೋದ್ಕಿಂತ ಮುಂಚೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಮಿಸ್ ಮಾಡದೆ ಮತ್ತು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಮಾಹಿತಿಯನ್ನು ನೀವು ಮೊದಲ ಬಾರಿ ಕೇಳ್ತಿದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಮಗೆ ಮತ್ತಷ್ಟು ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಈಗ ನೀವು ಯಾವ ಸಿಮ್ನ ಯೂಸ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕ್ರೋಮ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಸರ್ಚ್ ಮಾಡಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಚೆಕ್ ಇನ್ ಮೈ ಏರಿಯಾ ಅಂತ ಫಸ್ಟ್ನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ಚೂಸ್ ಮಾಡಿ ಬಿ ಎಸ್ ಎನ್ ಎಲ್ ಮೊಬೈಲ್ ಅಂತ ಆನಂತರ ನಿಮ್ಮ ಸಿಟಿನ ಇಲ್ಲಿ ಕೆಳಗಡೆ ಸರ್ಚ್ ಮಾಡಿ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಏರಿಯಾದ ನೆಟ್ವರ್ಕ್ ಸ್ಟ್ರೆಂತ್ ಹೇಗಿದೆ ಅಂತ ಬ್ಲೂನಲ್ಲಿ ಇದ್ದರೆ ಟೂ ಜಿ ಸಿಗ್ತಿದೆ ಅಂತ ಗ್ರೀನಲ್ಲಿದ್ದರೆ ತ್ರೀ ಜಿ ಸಿಗುತ್ತೆ ಅಂತ ಅದೇ ರೆಡ್ಡಲ್ಲಿದ್ದರೆ ಫೋರ್ ಜಿ ಪ್ಲಸ್ ಸಿಗುತ್ತೆ ಅಂತ ಅದೇ ಪರ್ಪಲಲ್ಲಿದ್ದರೆ ಫೈವ್ ಜಿ ನೆಟ್ವರ್ಕ್ ಸಿಗುತ್ತೆ ಅಂತ ಅರ್ಥ ಇದನ್ನು ನೋಡಿಕೊಂಡು ಆಮೇಲೆ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಆಗಿ ನೋಡ್ದಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ ಯಾರು ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಆಗ್ತೀನಿ ಅಂತ ಯೋಚನೆ ಮಾಡ್ತಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ